ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಳಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಜೀವನ ಪ್ರಕ್ರಿಯೆ ಅಥವಾ ಪಿತೃಗಣ ಸಂಧಿ 30ನೇ ಪದ್ಯ. ಕೋಕನದ ಸಖನುದಯ ಗೋಕಾಲೋಕನಕ್ಕೆ ಸೊಗಸದಿರೆ ಭಾಸ್ಕರ ತಾಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೆ. ಸ್ವೀಕರಿಸಿ ಸುಖ ಬಡಲರಿಯ ದಿಹವಿ ಅವಿವೇಕಿಗಳು ನಿಂದಿಸಿದರೆ ನಹುದೀ ಕವಿತ್ವವ ಕೇಳಿ ಸುಖ ಬಡದಿಹರೆ ಕೋವಿದರು. ಈ ಸಂಧಿಯನ್ನು ಮುಗಿಸ್ತಾ ಹೇಳ್ತಾ ಇದ್ದಾರೆ. ಕೋಕನದ ಕೆಂಪು ಕಮಲದ ಕೆಂದಾವರೆ ಕೆಂಪು ಕಮಲದ ಸಖ ಯಾರು? ಕಮಲದ ಸಖ ಸೂರ್ಯ. ಸೂರ್ಯ ಉದಯ ಆದಾಕ್ಷಣ ಕಮಲ ಅರಳತ್ತೆ. ಸೂರ್ಯ ಯಾವ ದಿಕ್ಕಿಗೆ ಹೋಗ್ತಾನೆ ಅದೇ ದಿಕ್ಕಿಗೆ ಅದು ತಿರುಗ್ತಾ ಇರುತ್ತೆ. ಸೂರ್ಯನ ಅಸ್ತ ಆದಾಕ್ಷಣ ಮತ್ತೆ ಅದು ಬಾಡಿಕೊಳ್ಳುತ್ತೆ, ಮುದುರಿಕೊಳ್ಳುತ್ತೆ. ಹಾಗೆ ಕೋಕನದ ಸಖನಾಗಿರುವಂತಹ ಸೂರ್ಯನ ಉದಯ ಭೂಕಾಲೋಕನಕ್ಕೆ ಗೂಬೆಗೆ, ಸೂರ್ಯ ಉದಾಕ್ಷಣ ಗೂಬೆಗೆ ತ್ರಾಸಾಗುತ್ತೆ. ಅದಕ್ಕೆ ಕತ್ತಲೆ ಇಷ್ಟ, ಕತ್ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಗೂಬೆಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ ಅದಕ್ಕೆ ಸೂರ್ಯನ ತಪ್ಪ. ಸೂರ್ಯ ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ. ಭಾಸ್ಕರ ತಾ ಕಳಂಕನೆ, ಭಾಸ್ಕರ ಸೂರ್ಯನ ತಪ್ಪೇನದು, ದೋಷ ಏನು? ಸೂರ್ಯನ ತಪ್ಪಲ್ಲ, ಸೂರ್ಯನ ದೋಷವೂ ಅಲ್ಲ. ಈ ಕೃತಿಪತಿ, ಈ ಕೃತಿಗೆ, ಈ ಹರಿಕಥಾಮೃತ ಸಾರಕ್ಕೆ ಸ್ವಾಮಿಯಾಗಿರುವಂತಹ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಜಗನ್ನಾಥನಿರೆ, ಸ್ವೀಕರಿಸಿ ಸುಖ ಬಡಲರಿಯದ ಅವಿವೇಕಿಗಳು ಅಂತ ಇದ್ದಾರೆ. ಈ ಹರಿಕಥಾಮೃತ ಸಾರವನ್ನು ಸ್ವೀಕಾರ ಮಾಡಿ ಆನಂದ ಅನುಭವಿಸ್ತೇ ಇದ್ದರೆ ಅವರು ಅವಿವೇಕಿಗಳು. ಹರಿಕಥಾಮೃತ ಸಾರ ಆ ಶಬ್ದನೇ ಅಷ್ಟು ಸುಂದರವಾಗಿದೆ. ಪರಮಾತ್ಮನ ಕಥೆ ಅನ್ನುವಂತಹ ಅಮೃತದ ಸಾರವನ್ನು ನಿಮಗೆ ಕೊಡ್ತಾ ಇದೆ. ಆ ಅಮೃತ ಹೇಗೆ ರುಚಿ ಇದೆ ಅಂತಂದರೆ ಅದು ರುಚಿ ಇಲ್ಲ. ಹರಿಕಥಾ ಸಾರ ಓದುವಾಗ ನಮಗೆ ಆ ಅಮೃತದ ರುಚಿ ಗೊತ್ತಾಗುತ್ತೆ. ಇದು ಪರಮಾತ್ಮನ ಕಥೆ ಅನ್ನುವಂತಹ ಅಮೃತ ಇದು ಸಾರ. ಅನುಭವಿಸದೇ ಇರುವಂತಹ ಸುಖ ಬಡಿಯಲು ಬಡಲರಿಯದ, ಸುಖ ಬರದೇ ಇದ್ದರೆ, ಸುಖ ಆಗದೇ ಇದ್ದರೆ ಅಂತಹ ಅವಿವೇಕಿಗಳು, ಅಂತಹ ಅವಿವೇಕಿಗಳು ದುಷ್ಟರು, ವಿಚಾರ ಶೂನ್ಯರು, ಅಜ್ಞಾನಿಗಳು, ಏನು ಬೇಕಾದ್ರೂ ಅಂದ್ಕೊಳ್ಳಿ, ಅಜ್ಞಾನಿಗಳು ಈ ಹರಿಕಥಾಂಸಾರಕ್ಕೆ ನಿಂದಿಸಿದರೆ ಏನೂ ಆಗಬೇಕಾಗಿಲ್ಲ. ಹರಿಕಥಾಂಸಾರಕ್ಕೂ ಏನಾಗೋದಿಲ್ಲ, ಜಗನ್ನಾಥದಾಸರಿಗೂ ಏನಾಗೋದಿಲ್ಲ. ಈ ಕವಿತ್ವವ ಕೇಳಿ, ಈ ಹರಿಕಥಾಮೃತ ಸಾರವನ್ನು ಕೇಳಿ ಜ್ಞಾನಿಗಳು ಕೋವಿದರು ಅಂದರೆ ಜ್ಞಾನಿಗಳು ಸುಖ ಪಡೆದೇ ಇರ್ತಾರೇನೋ, ಸುಖ ಅನುಭವಿಸೇ ಅನುಭವಿಸ್ತಿರ್ತಾರೆ. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಹರಿಕಥಾಂಸಾರವನ್ನು ಕೇಳಿ ಸಜ್ಜನರಿಗೆ, ಜ್ಞಾನಿಗಳಿಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಚೇತನ ಚೇತನಗಳಲ್ಲಿ ಗುರು ಮಾತರಿ ಶ್ವಾಂತರಗದ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದಲೇ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಯಾತು ಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ. ಚೇತನ ಬ್ರಹ್ಮಾದಿ ಜೀವನಿಂದ ಹಿಡಿದುಕೊಂಡು ತೃಣಜೀವಿಗಳ ಒಳಗೆ ಎಲ್ಲರಲ್ಲಿಯೂ, ಅಚೇತನ ಸಕಲ ಜಡ ವಸ್ತುಗಳಲ್ಲಿಯೂ ಗುರು ಮಾತರಿಶ್ವಾಂತರ್ಗತ, ಜಗತ್ತಿಗೆ ಗುರುಗಳಾಗಿರುವಂತಹ ಭಾರತೀ ರಮಣ ಮುಖ್ಯಪ್ರಾಣಾಂತರ್ಗತನಾಗಿ ಪರಮಾತ್ಮ ಜಗನ್ನಾಥ ವಿಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಈ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳೋದು, ಯಾವಾಗಲೂ ನಿರಂತರದಿ ಎಲ್ಲ ಕಾಲಕ್ಕೂ ಒಂದು ಕ್ಷಣವೂ
ಪರಮಾತ್ಮನ ಬಿಟ್ಟು ಜೀವರಾಗಲಿ ವಸ್ತುಗಳಾಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಕಣ ಕಣದಲ್ಲಿ ಪರಮಾತ್ಮ ತುಂಬಿದ್ದಾನೆ. ಅಣು ರೇಣು ತೃಣ ಕಾಷ್ಟ ಸರ್ವತ್ರದಲ್ಲಿ, ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ, ಸಕಲ ಜೀವರ ಒಳಗೆ ಹೊರಗೆ ಪ್ರತಿ ಕ್ಷಣವೂ ಪರಮಾತ್ಮ ಇದ್ದಾನೆ. ತಿಳಿಸಿಕೊಳ್ಳದಲೆ ಇದ್ದು ಪರಮಾತ್ಮ ತಿಳಿಸ್ತಾ ಗೊತ್ತಾಗ್ತಾ ಇಲ್ಲ. ಪರಮಾತ್ಮ ಇದ್ದು ಮಾತಾಡ್ಬೋ ನೋಡ್ರಿ, ಪರಮಾತ್ಮ ಇದ್ದು ಇದೆಲ್ಲ ಮಾಡಿಸ್ತಾ ಇದ್ದಾನೆ. ಯಾರು ಗೊತ್ತಾ ಇಲ್ಲ, ನಾನು ಮಾಡ್ತಾ ಇದ್ದೇನೆ, ನನ್ನಿಂದಾಗಿದೆ, ನಿನ್ನಿಂದಾಗಿದೆ, ಅವರಿಂದಾಗಿದೆ ಅಂತ ಇದೆ. ಇಲ್ಲ, ಆಯಾ ಜೀವರ ಅನಾದಿ ಯೋಗ್ಯತಾ ಕರ್ಮಕ್ಕೆ ಅನುಸಾರವಾಗಿ, ಅವನ ಪ್ರಯತ್ನಕ್ಕನುಸಾರವಾಗಿ ಆಯಾ ಜೀವರಲ್ಲಿ ಪರಮಾತ್ಮ ಇದ್ದುಕೊಂಡು ಆಯಾ ಕಾಲದಲ್ಲಿ ಆಯಾ ಜೀವರಿಂದ ಆಯಾ ಕರ್ಮಗಳು ಮಾಡಿಸ್ತಾ ಇದ್ದ. ಪಾರ್ಶಿಯಾಲ್ಟಿ ಮಾಡ್ತಾ ಇಲ್ಲ, ತನಗೆ ಮನಸ್ಸಿಗೆ ಬಂದವರಿಗೆ ಒಳ್ಳೆಯದು ಹೀಗೆ ಮಾಡೋದಿಲ್ಲ ಪರಮಾತ್ಮ. ಅವರವರು ಮಾಡಿದ ಕರ್ಮದ ಫಲವನ್ನು ಅವರಿಗೇ ಉಣಿಸುತ್ತೇನೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಪರಮಾತ್ಮ. ಅರ್ಜುನ, ನೀ ಕರ್ಮ ಮಾಡ್ತಾ ಹೋಗು, ಕರ್ಮದಲ್ಲೇ ನಿನಗೆ ಅಧಿಕಾರ. ನೀನು ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ಯಾವ ದೇಶದಲ್ಲಿದ್ದಿ, ಯಾವ ಕಾಲದಲ್ಲಿದ್ದಿ, ಅದಕ್ಕೆ ಸರಿಯಾಗಿ ತಿಳಿದುಕೊಂಡು ಆಯಾ ಕರ್ಮಗಳನ್ನು ತಿಳಿದಿಲ್ಲ ಅಂದರೆ ಕೇಳೋದಿಲ್ಲ. ನಾನು ಹೇಳಿದ್ದೇನೆ, ಎಂದು ಹುಟ್ಟಿದ್ದೇವೆ ಅಂದೇ ಪರೀಕ್ಷೆಗೆ ಕೂತ್ಬಿಟ್ಟಿದ್ದೇವೆ, ಜೀವನ ಪರೀಕ್ಷೆಗೆ. ನಾವು ಯಾವ ವರ್ಣದಲ್ಲಿದ್ದೇವೆ, ಯಾವ ಆಶ್ರಮದಲ್ಲಿದ್ದೇವೆ, ಆ ಸಿಲೆಬಸ್ಸನ್ನು ಸರಿಯಾಗಿ ತಿಳ್ಕೊಡ್ರಿ ಫಸ್ಟ್. ತಿಳಿದುಕೊಂಡು ಪ್ರಾಮಾಣಿಕತೆ ಬೇಕು ಇಲ್ಲಿ ನಮಗೂ ಮತ್ತು ಪರಮಾತ್ಮನಿಗೂ. ಅವ್ರು ನೋಡಿ ಏನಂತಾರೇನೋ, ಇವರು ನೋಡಿ ಏನಂತಾರೇನೋ ಅಲ್ಲ, ಪರಮಾತ್ಮ ಏನಂತಾರೆ ಅದನ್ನು ಮರೆತು ತಿಳ್ಕೊಳ್ಳಿ. ಈ ದೇಹವನ್ನು ಕೊಟ್ಟವನು ಪರಮಾತ್ಮನೇ, ಇದೆಲ್ಲ ಕೊಟ್ಟವನು ಪರಮಾತ್ಮನೇ, ಅನ್ನವನ್ನು ಕೊಟ್ಟವನು ಪರಮಾತ್ಮನೇ. ಆ ಪರಮಾತ್ಮ ಹೇಳಿದಂತೆ ನ್ಯಾಯಪೂರ್ವಕವಾಗಿ ಪ್ರಾಮಾಣಿಕವಾಗಿ ನಡೆದುಕೊಳ್ಳಬೇಕು. ನೋಡಿರಿ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಸತತ ನಿರಂತರದಿ ಸತತ ಯಾವಾಗಲೂ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ. ತಿಳಿಸಿಕೊಳ್ಳದಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ, ನಾ ಅಂತ ಮರಿತಾ ಇದ್ದೇವೆ. ಕಾತರವ ಪುಟ್ಟಿಸಿ ಹೇಳ್ತಾ ಇದ್ದಾರೆ, ವಿಷಯಗಳಲ್ಲಿ, ವಿಷಯ ಸುಖಗಳಲ್ಲಿ ಆತುರವನ್ನು ಹುಟ್ಟಿಸಿ, ಮೋಹವನ್ನು ಹುಟ್ಟಿಸಿ, ಯಾತುಧಾನರ ಮೋಹಿಸುವ, ಇಲ್ಲಿ ಹೇಳ್ತಾ ಇದ್ದಾನೆ, ಯಾತುಧಾನರ ದುಷ್ಟರನ್ನು ಮೋಹಿಸುತ್ತಾನಂತೆ ಪರಮಾತ್ಮ, ದೈತ್ಯರನ್ನು ಮೋಹಿಸುತ್ತಾನಂತೆ. ನಮ್ಮ ದೇಹದಲ್ಲಿ 24 ತತ್ವಾಭಿಮಾನಿ ದೇವತೆಗಳ ಜೊತೆಗೆ 24 ತತ್ವಾಭಿಮಾನಿ ದೈತ್ಯರು ಇದ್ದಾರೆ. ನೀವು ಯಾರ ಕೈ ಯಾರ ವಶ ಆಗ್ತೀರಿ ಆ ಕಡೆ ಕರ್ಕೊಂಡು ಹೋಗ್ತಾನೆ ಪರಮಾತ್ಮ. ನೀವು ಒಳ್ಳೆ ಕೆಲಸ ಮಾಡಿದರೆ ದೇವತೆಗಳ ಜೊತೆಗೆ ಬಂದು ಪರಮಾತ್ಮ ಕರ್ಕೊಂಡು ಹೋಗ್ತಾನೆ. ನೀವು ಕೆಟ್ಟ ಕೆಲಸ ಮಾಡಿದರೆ ದೈತ್ಯರ ಜೊತೆಗೆ ಬಂದು ಕರ್ಕೊಂಡು ಹೋಗ್ತಾನೆ, ಆ ಫಲವನ್ನು ಕೊಡ್ತಾನೆ. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ, ದುಷ್ಟರನ್ನು ಮೋಹಿಸುತ್ತಾ ನಿರ್ಭೀತ ಹೀಗ್ಯಾಕೆ ಪರಮಾತ್ಮ ಮಾಡ್ತಾನೆ, ಯಾರ ಅಂಜಿಕೆಯು ಪರಮಾತ್ಮನಿಗೆ ಎಂದು ಯಾವ ಕಾಲಕ್ಕೂ ಇಲ್ಲ. ನಿತ್ಯಾನಂದಮಯ ನಿತ್ಯ ಜ್ಞಾನಾನಂದ ಶರೀರವುಳ್ಳಂತಹ ನಿರ್ದೋಷನಾಗಿದ್ದಾನೆ ಪರಮಾತ್ಮ. ಪಾರತಂತ್ರ ಅದು ಯಾವ ದೋಷಗಳು ಪರಮಾತ್ಮನಲ್ಲಿ ಇಲ್ಲ, ಯಾವ ದೋಷವು ಪರಮಾತ್ಮನಲ್ಲಿ ಎಂದೂ ಯಾವ ಕಾಲಕ್ಕೂ ಇಲ್ಲ. ನಿರವಧ್ಯ ಹೇಳ್ತಾ ಇದ್ದಾರೆ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ, ಗಂಭೀರವಾದ ವಾಣಿ ಉಳ್ಳವನಂತ, ಅನಂತ ಮಹಿಮೆ ಉಳ್ಳವನಾಗಿದ್ದಾನೆ. ಅನಾದಿಕಾಲದಿಂದ ವೇದಾದಿಗಳು ಪರಮಾತ್ಮನ ಈ ವರ್ಣನೆಯನ್ನು ಮಾಡ್ತಾ ಇವೆ. ಅಂತಹ ಪರಮಾತ್ಮನನ್ನು, ನಿರ್ದೋಷನಾಗಿರುವಂತಹ ಪರಮಾತ್ಮನನ್ನು ಇಲ್ಲಿ ಹೇಳಿದ್ದೇವೆ, ಅದನ್ನು ತಿಳಿದುಕೊಳ್ಳಿ ಅಂತ ಹೇಳ್ತಾ ಇದೆ. ಈ ಸಂಧಿ ಇಲ್ಲಿಗೆ ಮುಗಿತಾ ಇದೆ. ಅದರ ಸಾರಾಂಶವನ್ನು ಇಲ್ಲಿ ತಿಳ್ಕೊಳ್ಳೋಣ. ನೋಡ್ರಿ, ಮೊದಲನೇ ಪದ್ಯದಿಂದಲೇ ಶುರು ಮಾಡ್ತಾ ಇದ್ದಾರೆ. ಪರಮಾತ್ಮ ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ, ಸರ್ವತ್ರದಲ್ಲಿ ಇದ್ದಾನೆ ಅನ್ನಲಿಕ್ಕೆ
ಒಂದು ಕಡೆ ಗೋಪಾಲದಾಸರು ಹೇಳ್ತಾ ಇದ್ದಾರೆ, ಎನ್ನಯ್ಯ ಎನ್ನಯ್ಯ ಎ ದೇವನೇ, ಕಣ್ಣಿನೊಳಗೆ ಕಣ್ಣು, ಕರ್ಣದೊಳಗೆ ಕರ್ಣ, ಬೆನ್ನಿನೊಳಗೆ ಬೆನ್ನು, ಇನ್ನು ಕಾಲೊಳು ಕಾಲು, ಎನ್ನ ಆಕಾರದೊಳಗೆಲ್ಲ ವ್ಯಾಪಿಸಿ ಇಪ್ಪ. ಚಿನ್ಮಯ ಜ್ಞಾನಾನಂದ ನಿರ್ದೋಷಪೂರ್ಣ ಭಿನ್ನ ಕಾಮರಹಿತ ಗೋಪಾಲ ವಿಠಲ, ನಿನ್ನವರನಯ್ಯ ಭಿನ್ನಪಚಿತ್ತೈಸೋ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಪರಮಾತ್ಮ ನೀನು ನನ್ನವನು, ಇದು ಬರಬೇಕು ಭಾವನೆ. ನೀನು ನನ್ನವ, ನಾನು ನಿನ್ನನ್ನು ನನ್ನವ ಅಂತ ತಿಳ್ಕೊಂಡಿದ್ದೇನೆ ಪರಮಾತ್ಮ, ನೀನು ನನ್ನನ್ನು ನಿನ್ನವ ಅಂತ ತಿಳಿದುಕೋ. ಆಗಲೇ ನಮ್ಮ ಅನುಗ್ರಹ ಉದ್ಧಾರ ಎಲ್ಲ ಆಗತ್ತೆ. ನನ್ನ ಕಣ್ಣಿನಲ್ಲಿ ನೀನು ಕಣ್ಣಾಗಿ ನಿಂತು ಕಾಣಿಸಿದರೆ ನನ್ನ ಕಣ್ಣು ಕಾಣಿಸುತ್ತೆ. ಇಲ್ಲದೇ ಕಣ್ಣಿದೆ ಅಂದ ಮಾತ್ರಕ್ಕೆ ಕಣ್ಣು ಕಾಣಿಸೋದಿಲ್ಲ. ಪರಮಾತ್ಮ ಕಣ್ಣಿನ ಅಂತರ್ಗತ ತತ್ವಾಭಿಮಾನಿ ದೇವತೆಯಾಗಿರುವಂಥ ಸೂರ್ಯ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗನಾತಿ ಕಾಣಿಸಿದರೆ ನನ್ನ ಕಣ್ಣು ಕಾಣಿಸುತ್ತೆ. ಇಲ್ಲ ಕಿವಿಯೊಳಗೆ ದಿಗ್ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಕಿವಿಯೊಳಗೆ ನಿಂತು ಕೇಳಿಸಿದರೆ ಈ ಕಿವಿ ಕೇಳುತ್ತೆ. ಕಿವಿ ಇದೆ ಅಂದ ಮಾತ್ರಕ್ಕೆ ಕೇಳಿಸೋದಿಲ್ಲ. ನಮ್ಮ ಲಕ್ಷ ಇನ್ನೆಲ್ಲೋ ಇತ್ತು ಅಂದರೆ ಇಲ್ಲೇ ಕೂತಿದ್ದೇವೆ, ಎದುರಿಗೆ ಕೂತಿದ್ದೇವೆ. ಲಕ್ಷ ಎಲ್ಲೋ ಇತ್ತು ಅಂದರೆ ಕಿವಿ ಕೇಳಿಸೋದಿಲ್ಲ. ಬೆನ್ನಿನೊಳಗೆ ಬೆನ್ನು, ಕಾಲಲ್ಲಿ ಕಾಲು, ಹೀಗೆ ನನ್ನ ಆಕಾರದಲ್ಲಿ ಪೂರ್ತಿಯಾಗಿ ವ್ಯಾಪಿಸಿದೆಯಲ್ಲ ಪರಮಾತ್ಮ. ನನ್ನಾಗಿಲ್ಲ ಮತ್ತೆ, ನೀನು ಚಿನ್ಮಯನಾಗಿದ್ದೆ, ಜ್ಞಾನಾನಂದನಾಗಿದ್ದೆ, ನಿರ್ದೋಷನಾಗಿದ್ದೆ, ನನ್ನಿಂದ ಬೇರೆಯಾಗಿದ್ದೆ. ಗೋಪಾಲ ವಿಠಲ, ನಾನು ನಿನ್ನವನು ಸ್ವಾಮಿ, ನನ್ನ ಬೇಡಿಕೆಯನ್ನು ಕೇಳಪ್ಪ, ಕೇಳಿ ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾ ಇದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಇವೆಲ್ಲ ಕೇಳೋದೇ ಇಲ್ಲ, ನನ್ನ ಮನಸ್ಸಿಗೆ ಬಂದದ್ದೇ ಸರಿ ಅಂತೇಳಿ. ಇಲ್ಲ, ದಾಸರ ಮಾತುಗಳು ಅಷ್ಟು ಇದಾಗಿದೆ. ಒಂದು ಕಡೆ ಗುರು ವಿಜಯ ವಿಠಲರು ಹೇಳ್ತಾ ಇದ್ದಾರೆ, ಆಲಿಸಿ ಕೇಳುವುದಪ್ಪ, ತನುವಿನ ಒಳಗೆ ಹೊರಗೆ ವಿಭಕ್ತ ಅವಿಭಕ್ತ ಅಣುಮಹದ್ರೂಪ, ವಾಸವಕ್ಕೂ ಮುನಿಗಳ ಮತವಿದು ಸಂದೇಹ ಬಡಸಲ್ಲ. ಪರಮಾತ್ಮ ನೀನೇ ಇದ್ದು ನನ್ನ ದೇಹದ ಅಣು ಅಣುಗಳಲ್ಲಿ ನೀನೇ ಇದ್ದು ಇದೆಲ್ಲ ಕೆಲಸಗಳನ್ನು ಮಾಡಿಸ್ತಾ ಇದ್ದಿ ಪರಮಾತ್ಮ, ಅನುಗ್ರಹ ಮಾಡಪ್ಪ ಅಂತ ಹೇಳಿ ಕೇಳ್ತಾ ಇದ್ದ. ಅದನ್ನೇ ಜೀವನ ಪ್ರಕ್ರಿಯೆ ಅಂತ ಹೆಸರಿಟ್ಟರು. ಪಿತೃಗಣ ಸಂಧಿ ಅಥವಾ ಜೀವನ ಪ್ರಕ್ರಿಯೆ. ಪರಮಾತ್ಮ ತಾನೇ ವೈಕಾರಿಕ ತೈಜಸ ತಾಮಸ ಅಹಂಕಾರಗಳಲ್ಲಿ ಪರಮಾತ್ಮ ತಾನೇ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇದ್ದು ನಮಗೆ ಪರಮಾತ್ಮ ದೇಹವನ್ನು ಕೊಡ್ತಾ ಇದ್ದಾನೆ. ಆ ದೇಹದಲ್ಲಿ ಜೀವಾಂತರ್ಗತ ಜೀವ ನಿಯಾಮಕ ಜೀವ ವಿಲಕ್ಷಣ ಜೀವನದ ಜೀವಾಧಾರಕ ಜೀವರೂಪರ ಜೀವ ಭವಜನಕ ಜೀವೇಶ್ವರ ತವ ದಾಸೋಹಂ ತವ ದಾಸೋಹಂ. ಇದೇ ಜಗನ್ನಾಥ ಹೇಳ್ತಾ ಇದ್ದಾರೆ, ನಿನ್ನ ದಾಸನಪ್ಪ ನಾನು, ಜೀವನ ಅಂತರ್ಗತನೂ ನೀನೇ, ಜೀವನಿಗೆ ನಿಯಾಮಕನೂ ನೀನೇ, ಜೀವನಲ್ಲಿ ಇದ್ದರೂ ಜೀವನಿಂದ ವಿಲಕ್ಷಣನಾದವನು ನೀನೇ, ಜೀವನಿಗೆ ಜೀವನವನ್ನು ತಂದುಕೊಡುವವನೂ ನೀನೇ, ಜೀವನಾಮನಾಗಿರುವಂತಹ ಪರಮಾತ್ಮ, ಎಲ್ಲ ನಾಮಗಳು ಪರಮಾತ್ಮನದೇ, ಎಲ್ಲ ಶಬ್ದಗಳು ಪರಮಾತ್ಮನ ಬಗ್ಗೆ ಹೇಳ್ತಾ, ಅಂತಹ ಪರಮಾತ್ಮ ನಾನು ನಿನ್ನ ದಾಸ, ನೀನು ನನ್ನ ಸ್ವಾಮಿ, ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮತ್ತು ಹೇಳ್ತಾ ಇದ್ದಾರೆ, ಮೂರು ವಿಧ ಪಿತೃಗಳಲ್ಲಿ ನೋಡ್ರಿ, ವಸ್ವಂತರ್ಗತನಾಗಿ ಪರಮಾತ್ಮ ಪ್ರದ್ಯುಮ್ನ ರೂಪದಿಂದ ಇದ್ದಾನೆ ತಂದೆಯಲ್ಲಿ, ರುದ್ರಾಂತರ್ಗತನಾಗಿ ಸಂಕರ್ಷ ನಾಮಕ ಪರಮಾತ್ಮ
ತಾತನಲ್ಲಿ ಇದ್ದಾನೆ ಅಜ್ಜನಲ್ಲಿ ಆದಿತ್ಯಾಂತರ್ಗತನಾಗಿ ವಾಸುದೇವ ನಾಮಕ ಪರಮಾತ್ಮ ಮುತ್ತಜ್ಜನಲ್ಲಿ ಇದ್ದಾನೆ ಇಪ್ಪತ್ನಾಲ್ಕು ಪ್ಲಸ್ ಮೂವತ್ತ್ಮೂರು ಮೂವತ್ತಾರು ತೊಂಬತ್ತ್ಮೂರು ರೂಪಗಳು ಮೂರು ಅಹಂಕಾರದಿಂದ ತೊಂಬತ್ತಾರು ರೂಪಗಳಿಂದ ಪರಮಾತ್ಮ ಈ ರೀತಿಯಾಗಿ ಇದ್ದಾನೆ ಅನ್ನೋದನ್ನು ತಿಳಿದುಕೋ ಇಷ್ಟಿದ್ದರು ಪರಮಾತ್ಮ ಸವಶ ನಾರಾಯಣ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ತಾನು ಕರ್ತೃವಿನಲ್ಲೂ ಅವನೇ ಇದ್ದಾನೆ ಕರ್ಮದಲ್ಲಿಯೂ ಅವನೇ ಇದ್ದಾನೆ ಕ್ರಿಯೆಯಲ್ಲೂ ಅವನೇ ಇದ್ದಾನೆ ತನ್ನವರು ಮಾಡುವ ಇದು ನೆನಪಿಟ್ಕೊಳ್ಳಿ ತನ್ನವರು ಪರಮಾತ್ಮ ಇವನು ನನ್ನ ಭಕ್ತರು ಅಂತ ಸ್ವೀಕಾರ ಮಾಡಿದರೆ ಅನುಗ್ರಹ ಆಯಿತು ಅಂತ ತಿಳ್ಕೊಳ್ಳಿ ತನ್ನವರಲ್ಲಿ ಇದ್ದುಕೊಂಡು ಅವರು ಮಾಡುವಂತಹ ಕ್ರಿಯೆಗೆ ಅವರಿಂದ ಮಾಡಿಸಿ ತಾನೇ ನಿಂತು ಮಾಡಿಸಿ ಆ ಸೇವೆಯನ್ನು ತೆಗೆದುಕೊಂಡು ಅವರಿಗೂ ಸುಖ ಕೊಡ್ತಾ ಇದ್ದಾನೆ ಅವರ ಪಿತೃಗಳಿಗೂ ಪರಮಾತ್ಮ ಸುಖ ಕೊಡ್ತಾ ಇದ್ದಾನೆ ಈ ಜಗತ್ತಿನಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಬಟ್ಟೆಯಲ್ಲಿ ಹೇಗೆ ತಂತುಗಳು ನೂಲುಗಳು ಅಡ್ಡ ಮತ್ತು ಉದ್ದವಾಗಿ ಹಾಸು ಹೊಕ್ಕಿದೆಯೋ ಹಾಗೆ ಈ ಪರಮಾತ್ಮ ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಜೀವರ ಒಳಗೆ ಜೀವರ ಹೊರಗೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿದ್ದುಕೊಂಡು ಕರ್ತೃಗಳೊಳಗಿದ್ದು ಅನವರತ ಅಂತ ಹೇಳ್ತಿದ್ದಾರೆ ಯಾವಾಗಲೂ ಕರ್ತೃಗಳಲ್ಲಿ ಇದ್ದಾನೆ ಅವರೇ ಸಜ್ಜನರು ಹೀಗೆ ತಿಳ್ಕೊಂಡವರೇ ಸಜ್ಜನರು ಅಂತ ಹೇಳ್ತಾ ಇದ್ದಾರೆ ಅವರೇ ತಿಳ್ಕೊಂಡವರು ಅಂತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಅವರಿಗೆ ಸುಖವನ್ನು ತಂದು ಕೊಡ್ತಾ ಇದ್ದಾನೆ ತಂದೆ ತಾಯಿಯ ಮಾತನ್ನು ಕೇಳಬೇಕು ಜನನಿ ತಾನೇ ಮೊದಲು ಗುರುವು ಅಂತ ಹೇಳ್ತಾ ಇದ್ದಾರೆ ಮೊದಲನೇ ಗುರು ತಾಯಿ ಆ ತಾಯಿ ಒಂಬತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಆಮೇಲೆ ಜನನ ಕೊಟ್ಟು ಅದನ್ನು ಬೆಳೆಸ್ತಾ ಇದ್ದಾಳೆ ಆದ್ದರಿಂದ ತಂದೆ ತಾಯಿಗಳ ಪ್ರೀತಿಗೋಸುಗ ಶಬ್ದದ ಕಡೆ ಲಕ್ಷ ಕೊಡ್ರಿ ದಾಸರು ಎಷ್ಟು ಹುಷಾರಾಗಿದ್ದಾರೆ ಅಂದರೆ ನಿಂದೆ ಕರ್ಮ ಮತ್ತು ಅವ್ರಿಗು ಅಂತ ಹೇಳ್ತಾರೆ ತಂದೆ ತಾಯಿ ಹೇಳಿದ್ದಾರೆ ಅಂತ ಕೆಟ್ಟ ಕರ್ಮ ಮಾಡಬೇಕು ಅಂತ ಹೇಳಲ್ಲ ಅದನ್ನು ನೆನ್ಪಿಟ್ಕೊಳ್ರಿ ತಂದೆ ತಾಯಿ ಹೇಳಿದಂತಹ ಕೆಟ್ಟ ಕರ್ಮಗಳನ್ನು ಬಿಟ್ಟು ವಿಹಿತ ಕರ್ಮಗಳನ್ನು ಸರಿಯಾಗಿ ಮಾಡಿರಿ ಭಕ್ತಿಯಿಂದ ಮಾಡಿರಿ ಆಗ ಪರಮಾತ್ಮ ನಿಮಗೆ ದಿನಾಗಲೂ ದೈಶಿಕ ದೈಹಿಕ ಎಲ್ಲ ಸುಖಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಅಂಶಿ ಮೂಲ ರೂಪದಿಂದಲೂ ಅವನೇ ಇದ್ದು ಅಂಶ ರೂಪದಿಂದ ನೋಡ್ರಿ ಬ್ರಹ್ಮಾದಿ ದೇವತೆಗಳಲ್ಲೂ ಇದ್ದು ಅವನ ಈ ತೊಂಬತ್ತಾರು ರೂಪಗಳನ್ನು ತಿಳಿದುಕೊಂಡು ಸರಿಯಾಗಿ ಸ್ಮರಣೆ ಮಾಡಿ ಆ ಪರಮಾತ್ಮನ ಪೂಜೆ ಮಾಡಿದರೆ ಆಗ ಕೃತಾರ್ಥರಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಇಪ್ಪತ್ನಾಲ್ಕು ಪಿತೃಂಗತ ಎಂಟು ವಸುಗಳಲ್ಲಿ ಪ್ರದ್ಯುಮ್ನ ಮೂವತ್ತ್ಮೂರು ಪಿತಾಮಹಾಂತರ್ಗತ ಹನ್ನೊಂದು ರುದ್ರರಲ್ಲಿ ಸಂಕರ್ಷಣ ಮೂವತ್ತಾರು ಪ್ರಪಿತಾಮಹಾಂತರ್ಗತ ಆದಿತ್ಯರಲ್ಲಿ ದ್ವಾದಶ ಆದಿತ್ಯರಲ್ಲಿ ವಾಸುದೇವ ಈ ರೀತಿಯಾಗಿ ಪರಮಾತ್ಮ ಇದ್ದು ನೀನು ಮಾಡಿದಂತಹ ಕ್ರಿಯೆಯನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ ಮತ್ತೆ ಹೇಳ್ತಾ ಇದ್ದಾರೆ ಪರಮಾತ್ಮ ಮೂರು ಸಾವಿರದ ಐದುನೂರ ಐವತ್ತೈದು ರೂಪದಿಂದ ಸೂರಿಗಳು ಮಾಡುವ ಸಮಾರಾಧನೆ ವಿಘ್ನ ಬರದಂತೆ ಪರಮಾತ್ಮನ ಭಕ್ತರು ಮಾಡುವಂತಹ ಕಾರ್ಯಗಳಿಗೆ ವಿಘ್ನ ಬರದಂತೆ ಪರಮಾತ್ಮನೇ ರಕ್ಷಣೆ ಮಾಡ್ತಾನೆ ಚಿಂತೆ ಮಾಡಬೇಡಿ ಬಹುಪಕಾರ ಕಾಪಾಡ್ತಾನೆ ಎಲ್ಲ ರೀತಿಯಿಂದಲೂ ಕಾಪಾಡಿ ಮಾಡಿ ಇಷ್ಟು ರೂಪದಿಂದ ಇದ್ದು ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಂತಹ ಪರಮಾತ್ಮ ಜಯಾಪತಿಯಾಗಿರುವಂತಹ ಸಂಕರ್ಷಣ ದತ್ತಾತ್ರೇಯ ಕಪಿಲ ಮಹಿದಾಸ ಭಕ್ತಪ್ರಿಯನಾಗಿರುವಂತಹ ಪೂರ್ಣಾನಂದ ಜ್ಞಾನಘನನಾಗಿರುವಂತಹ ಹಯವದನ ಹರಿ ಹಂಸ ಈ ರೀತಿ ಅನಂತ ರೂಪಗಳನ್ನ ತೆಗೆದುಕೊಂಡಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಅಂತ ಅವನ ಪ್ರಾರ್ಥನೆ ಮಾಡಿದರೆ ಪರಮಾತ್ಮ ರಕ್ಷಣೆ ಮಾಡಿಯೇ ಮಾಡ್ತಾನೆ ಷಣ್ಣವತಿ
ಎಂಬ ಅಕ್ಷರೇಡ್ಯನು 96 ರೂಪಗಳು ಹೇಳಿದ್ದೇನೆ. ಮರುದ್ಗಣಗಳು 47 ಜನ ಇದ್ದಾರೆ. ಆದಿತ್ಯರು 12, ಸಾಧ್ಯರು 3, ವಸುಗಳು 8, ರುದ್ರರು 11, ಅಶ್ವಿನಿಗಳು 2, ಋಷಿಗಣ 7, ಈ ರೀತಿಯಾಗಿ 90. ಆಮೇಲೆ ಯಮ, ಸೋಮ, ಕವ್ಯವಾಹನ, ರುದ್ರ, ವಸು, ರುದ್ರ, ಆದಿತ್ಯ ಅಂಥೇಳಿ ಆ 3 ಈ ರೀತಿಯಾಗಿ 96 ರೂಪದಿಂದ ಆ 96 ದೇವತೆಗಳಲ್ಲಿ ಪರಮಾತ್ಮ ತಾನಿದ್ದು ನೀನು ಮಾಡುವಂತಹ ಕಾರ್ಯವನ್ನು ಸ್ವೀಕಾರ ಮಾಡಿ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ಹೇಳಿದ್ದೇನೆ, ಅವೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಯಾವ ಜನ್ಮ ಬಂದಿದೆ, ಏನು ಬಂದಿದೆ, ನಮಗೇನು ಗೊತ್ತಿಲ್ಲ. ಆದರೆ ಒಂದು ತಿಳ್ಕೊ, ಪರಮಾತ್ಮ ಅವರಿಗೆ ಆಯಾ ರೂಪದಿಂದಲೇ ಆಹಾರವನ್ನು ಕೊಡ್ತಾನೆ. ಅವರು ಮನುಷ್ಯರಾಗಿದ್ದಾರೆಯೋ ಅಥವಾ ಪ್ರಾಣಿಗಳು ಪಕ್ಷಿಗಳು ಏನಿದ್ದಾರೆ, ಅವರಿಗೆ ಆ ಜೀವಕ್ಕೆ ಆ ಆಹಾರವನ್ನು ಅಲ್ಲಿ ಮುಟ್ಟಿಸ್ತಾ ಇದ್ದಾನೆ ಪರಮಾತ್ಮ. ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನೋಡಿ. ನಾವಂತೀವಿ ಎಲ್ಲಿ ಯಾರಿಗೋ ಮಾಡ್ತೀವಿ, ಅವು ಎಲ್ಲಿದೆಯೋ ಏನೋ ಇಲ್ಲ, ಪರಮಾತ್ಮ ಅದನ್ನು ಮಾಡ್ತಾ ಇದ್ದಾನೆ. ಹೊಟ್ಟೆಗೋಸ್ಕರ ಎಲ್ಲರೂ ಮಾಡೋದು, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುಟ್ಟು ಹಿಟ್ಟಿಗಾಗಿ ಅಂತ ಕನಕದಾಸ ಹೇಳಿದ್ರು. ಬೆಳಗ್ಗೆ ಎದ್ದಾಗಿನಿಂದ ಹೇಳಿದ್ರು ರಾತ್ರಿ ಮಲಗೋವರೆಗೂ ಈ ಹೊಟ್ಟೆಗೋಸ್ಕರ ಇದನ್ನೇ ಚಿಂತೆ ಮಾಡ್ತಾ ಇರ್ತೇವೆ. ಬೆಳಗ್ಗೆ ತಿಂಡಿ ಏನಾಗಬೇಕು, ಊಟ ಏನಾಗಬೇಕು, ಸಾಯಂಕಾಲಕ್ಕೆ ಏನಾಗಬೇಕು, ರಾತ್ರಿಗೆ ಏನಾಗಬೇಕು, ನಿನ್ನೆ ಆಗಿದ್ದು ಇವತ್ತು ಬೇಡ, ಇವತ್ತಾಗಿದ್ದು ನಾಳೆ ಬೇಡ, ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ, ಅದಕ್ಕೆ ಸಮಯವನ್ನು ಹಾಕಬೇಡಿ. ಆ ದೇಹವನ್ನು ಕೊಟ್ಟವನು ಆಹಾರ ಇಟ್ಟೇ ಕಳಿಸಿದ್ದಾನೆ ಪರಮಾತ್ಮ. ದೇಹ ಕೊಡುವಾಗಲೇ ಈ ಜೀವಕ್ಕೆ ಈ ಕಾಲಕ್ಕೆ ಇಷ್ಟು ಆಹಾರ ಅದು ಲೆಕ್ಕ ಹಾಕಿ ಕಳಿಸ್ಬಿಟ್ಟಿದ್ದಾನೆ ಪರಮಾತ್ಮ. ಆದ್ದರಿಂದ ನಿನ್ನ ಕೆಲಸ ಏನು, ಅನುಭವಿಸುವಾಗ ಅವನ ಸ್ಮರಣೆ ಮಾಡಿ ಇದು ನಿನ್ನಿಂದ ಅಂತ ಹೇಳಿ ಅನುಭವಿಸು ಅಷ್ಟೆ. ನೋಡ್ರಿ ಪರಮಾತ್ಮ ಎಂತಹ ದಯಾ ಸಮುದ್ರ, ಬೆಟ್ಟವನ್ನು ತನ್ನ ಮೇಲೆ ಹೊಲಿಸಿದರೂ ಅವರಿಗೆ ಅಮೃತವನ್ನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಇಷ್ಟು ಉಪಕಾರವನ್ನು ಮಾಡಿದ್ದಾನೆ. ಸ್ವಾಹಾರೂಪದಿಂದ ಪರಮಾತ್ಮ ತಾನೇ ವಾಸುದೇವನ ಮಾಯಾಪತಿಯಾಗಿರುವಂಥ ವಾಸುದೇವ ದೇವತೆಗಳಿಗೆ ಅನ್ನಾಗಿದ್ದಾನೆ. ಹೋಮ ಹವನ ಮಾಡುವಾಗ ಸ್ವಾಹ ಅಂತ ಹೇಳಿ ಹಾಕ್ತೀರಿ, ಅದು ದೇವತೆಗಳಿಗೆ ಅಗ್ನಿ ಮುಖಾಂತರ ಮುಟ್ಟಿಸ್ತಾ ಇದ್ದಾನೆ. ಸ್ವಧಾರೂಪದಿಂದ ಪರಮಾತ್ಮ ಪಿತೃಗಳಿಗೆ ಅನ್ನವನ್ನು ಮುಟ್ಟಿಸ್ತಾ ಇದ್ದಾನೆ. ಮನುಷ್ಯರಿಗೆ ಹಣ್ಣು ಧಾನ್ಯ ರೂಪದಿಂದ ಆಹಾರವನ್ನು ಮುಟ್ಟಿಸ್ತಾ ಇದ್ದಾನೆ. ಪಶುಗಳಿಗೆ ತೃಣರೂಪದಿಂದ ಅನ್ನವನ್ನು ಅನಿರುದ್ಧ, ಮನುಷ್ಯರಿಗೆ ಪ್ರದ್ಯುಮ್ನ ರೂಪದಿಂದ ಪರಮಾತ್ಮ ಮುಟ್ಟಿಸ್ತಾ ಇದ್ದಾನೆ. ಸಪ್ತಾನದ ಬಗ್ಗೆ ಹೇಳುವಾಗ ಎಲ್ಲರಿಗೂ ಅನ್ನ ಇಟ್ಟೇ ಕಳಿಸಿದ್ದಾನೆ ಪರಮಾತ್ಮ. ಮತ್ತೆ ಹೇಳ್ತಾ ಇದ್ದಾರೆ, ಮನಸ್ಸಿನಿಂದ, ಮಾತಿನಿಂದ, ದೇಹದಿಂದ ಮಾಡುವಂತಹ ಉಚಿತ ಕರ್ಮಗಳು, ನೆನ್ಪಿಟ್ಕೋ, ನಿನ್ನ ಮನಸ್ಸಿಗೆ ಬಂದು ಕರ್ಮ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂದ್ರೆ, ಉಚಿತ ಕರ್ಮಗಳು ಮಾಡುವಾಗಲೇ ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಅನೇಕ ತಪ್ಪುಗಳಾಗ್ತಾ ಇರುತ್ತೆ. ಹಾಗಂತ ಹೇಳಿ ಅದನ್ನು ಬಿಡಬೇಡ. ಉಚಿತ ಕರ್ಮಗಳನ್ನು ಸರಿಯಾಗಿ ತಿಳಿದುಕೊಂಡು ಎಷ್ಟು ಸಾಧ್ಯವಿದೆ ಪ್ರಾಮಾಣಿಕವಾಗಿ ಪರಮಾತ್ಮ ನೋಡ್ತಾ ಇದ್ದಾನೆ ಅಂತ ಹೇಳಿ ಪ್ರಾಮಾಣಿಕವಾಗಿ ಸದ್ಭಕ್ತಿಯಿಂದ ಮಾಡು. ಆಗ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂಥೇಳಿ ಆ ಪರಮಾತ್ಮನಿಗೆ ಅರ್ಪಿಸು. ಆಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅದರಲ್ಲಿರುವಂಥ ದೋಷವನ್ನು ದೂರ ಮಾಡಿ ನಿನಗೆ ಫಲವನ್ನು ಕೊಡ್ತಾನೆ. ಈ ರೀತಿಯಾಗಿ ಈ 7 ವಿಧ ಅನ್ನವನ್ನು ತಿಳಿದುಕೊಂಡು, ಅನ್ನದ ಪ್ರಕರಣವನ್ನು ತಿಳಿದುಕೊಂಡು, ಜ್ಞಾನಿಗಳಿಂದ ತಿಳಿದುಕೊಂಡು, ಕಾಲಕಾಲಕ್ಕೆ ಇದನ್ನು ತಿಳಿದು ಆ ರೀತಿಯಾಗಿ ಆಚರಣೆಯನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಸಪ್ತಾನ್ನವನ್ನು ಹೇಳಿ ಆನಂತರ ಹೇಳ್ತಾ ಇದ್ದಾರೆ, ಇದೇ ಮಹಾಯಜ್ಞ ನಿರ್ಭಯದಿಂದ ಈ ಮಹಾಯಜ್ಞವನ್ನು ದಿನಾಗಲೂ ಭಕ್ತಿಯಿಂದ ಮಾಡಿ ಆ ಪರಮಾತ್ಮನಿಗೆ ಅರ್ಪಿಸು, ಆ ಪರಮಾತ್ಮ ನಿನಗೆ ಮಂಗಲವನ್ನು ತಂದು ಕೊಡ್ತಾನೆ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯ ಸೂಜಿಯನ್ನು ಕೈಯಲ್ಲಿ ಹಿಡ್ಕೊಂಡು ಯುದ್ಧಕ್ಕೆ ಹೋಗ್ತೇನೆ ಅಂದರೆ ಆಗತ್ತೇನು? ಅಲ್ಲಿ ಮಹಾ ಆಯುಧಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮನ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ಪೂಜಿಸದೆ ನೀನು ಏನು ಬೇಡಿದ್ರೂ ದೇವರು ಏನೂ ಕೊಡೋದಿಲ್ಲ.
ಭಕ್ತಿಪೂರ್ವಕವಾಗಿ ಪರಮಾತ್ಮನ ಪಾದ ಕಮಲದಲ್ಲಿ ಪೂಜೆ ಮಾಡಿ ಆಮೇಲೆ ಪರಮಾತ್ಮ ಬೇಡು ನಿನಗೆ ಕೊಡ್ತಾನೆ. ಶ್ರೀಕೃಷ್ಣನೇ ಕಾಣಿಸೋದಿಲ್ಲ, ಆದರೆ ಸರ್ವ ಜೀವರಲ್ಲಿ ಆ ಪರಮಾತ್ಮನೇ ಇದ್ದು ಆಯಾ ಜೀವರ ಅನಾದಿ ಕರ್ಮ ಅವನ ಅನಾದಿ ಯೋಗ್ಯತೆಗೆ ಅನುಸಾರವಾಗಿ ಅವನಿಂದ ಕರ್ಮಗಳನ್ನು ಮಾಡಿಸಿ ಪರಮಾತ್ಮ ಅವನಿಗೆ ಫಲವನ್ನು ಆ ಜೀವರಿಗೆ ಫಲವನ್ನು ಕೊಡ್ತಾನೆ. ಪರಮಾತ್ಮ ವೈಕುಂಠದಲ್ಲಿ ಮೂಲ ರೂಪದಿಂದ ಇದ್ದು ಎಲ್ಲ ಜೀವರಲ್ಲಿ ಎಲ್ಲ ಬ್ರಹ್ಮಾಂಡದಲ್ಲಿ ಇದ್ದಾನೆ, ಕಾಣಿಸೋದಿಲ್ಲ. ಹೇಗಪ್ಪ ಅಂದರೆ ಹಾಲಿನಲ್ಲಿ ತುಪ್ಪ ಇದೆ ಕಾಣಿಸ್ತಾ ಇದೆಯೇನು? ಆದರೆ ತುಪ್ಪ ಇದೆಯೋ ಇಲ್ಲೋ? ಆ ತುಪ್ಪ ಪಡಿಬೇಕಾದ್ರೆ ನೀವೇನು ಮಾಡಬೇಕು? ಹಾಲನ್ನು ಕಾಯಿಸಿ ಹೆಪ್ಪಾಕಿ ಮೊಸರು ಮಾಡಿ ಕಡೆದು ಬೆಣ್ಣೆ ತೆಗೆದು ಅದನ್ನು ಕಾಯಿಸಿದಾಗ ತುಪ್ಪ ಬರುತ್ತೆ. ಆ ರೀತಿಯಾಗಿ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ. ಆ ನೋಡುವ ಇದನ್ನು ತಿಳಿದುಕೋ. ಈ ರೀತಿಯಾಗಿ ಪರಮಾತ್ಮ ಮೂರು ಯುಗಗಳಲ್ಲಿ ತಾನು ಅವತಾರ ತೆಗೆದುಕೊಳ್ತಾನೆ. ಕಲಿಯುಗದಲ್ಲಿ ಅವನ ಅವತಾರ ಇಲ್ಲ. ಕಲಿಯುಗದಲ್ಲಿ ಪರಮಾತ್ಮ ದೇವತೆಗಳನ್ನು ಕಳಿಸ್ತಾ ಇದ್ದಾನೆ. ಆ ದೇವತೆಗಳಲ್ಲಿದ್ದುಕೊಂಡು ಮಧ್ವಾಚಾರ್ಯರು ಇತ್ಯಾದಿ ಎಲ್ಲರೂ ಬಂದು ಇಲ್ಲಿ ಅವತಾರವನ್ನು ಮಾಡಿದ್ದಾರೆ. ಅವರಲ್ಲಿದ್ದುಕೊಂಡು ಪರಮಾತ್ಮ ನಮಗೆ ಧರ್ಮವನ್ನು ತಿಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಕಾರಣದಲ್ಲಿಯೂ ಅವನೇ, ಕಾರ್ಯದಲ್ಲಿಯೂ ಅವನೇ, 24 ತತ್ವಗಳಲ್ಲಿಯೂ ಅವನೇ, ಎಲ್ಲ ಕಡೆಯಲ್ಲೂ ಅವನೇ ಇದ್ದು ಆಯಾ ಜೀವರ ಅಂತರ್ಯಾಮಿಯಾಗಿದ್ದುಕೊಂಡು ಆಯಾ ಜೀವರ ಕರ್ಮಕ್ಕನುಸಾರವಾಗಿ ಅವರಿಂದ ಕರ್ಮವನ್ನು ಮಾಡಿಸಿ ಅವರಿಗೆ ಫಲವನ್ನು ಕೊಡ್ತಾ ಇದ್ದಾನೆ. ಪಂಚಮಹಾಭೂತಗಳಲ್ಲೂ ಅವನೇ ಇದ್ದಾನೆ, ಪಂಚ ತನ್ಮಾತ್ರದಲ್ಲೂ ಅವನೇ ಇದ್ದಾನೆ, ಸರ್ವತ್ರದಲ್ಲೂ ಅವನೇ ಇದ್ದಾನೆ. ಇದನ್ನು ತಿಳಿದುಕೊಳ್ಳದೆ ನೀನೇನು ಕೆಲಸ ಮಾಡಿದ್ರು ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಎರಡು ವಿಧದ ಜೀವರು, ಮುಕ್ತರು ಅಮುಕ್ತರು, ಸೃಷ್ಟಿಗೆ ಬಂದವರು ಸೃಷ್ಟಿಗೆ ಬರದೇ ಇರುವವರು. ಈ ರೀತಿಯಾಗಿ ಎಲ್ಲ ಕಾಲಕ್ಕೂ ಇದ್ದಾರೆ. ಇದನ್ನು ತಿಳಿದುಕೊಂಡು ದ್ವಾವಿಮೋ ಲೋಕೆ ಅಂತ ಗೀತಾದಲ್ಲಿ ಹೇಳಿದಂತೆ ಇದನ್ನು ತಿಳಿದುಕೋ. ಪಂಚಭೇದವನ್ನು ತಿಳಿದುಕೋ. ಮಧ್ವಾಚಾರ್ಯರು ಹೇಳಿದಂತಹ ಜೀವ ಜೀವಕ್ಕೆ ಭೇದ, ಜಡ ಜಡಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜಡ ಮತ್ತು ಜೀವರಿಂದ ಪರಮಾತ್ಮ ಬೇರೆಯಾಗಿದ್ದಾನೆ, ಅತ್ಯಂತ ಉತ್ತಮನಾಗಿದ್ದಾನೆ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಜೀವನವನ್ನು ನಡೆಸಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಓಂಕಾರಕ್ಕೂ ಪರಮಾತ್ಮನೇ ಅಭಿಮಾನಿ, ಕಾಲಕ್ಕೂ ಪರಮಾತ್ಮನೇ ಪ್ರಕೃತಿ, ಜೀವರು ಎಲ್ಲರಲ್ಲಿಯೂ ಪರಮಾತ್ಮ ಇದ್ದು ಆಯಾ ಜೀವರ ಅನುಸಾರವಾಗಿ ಮಾಡ್ತಾ ಇದ್ದಾನೆ. ಇದು ಹೇಗಿದೆ ಅಂದರೆ, ಒಂದು ದೀಪದಿಂದ ಇನ್ನೊಂದು ದೀಪ ಬಂದು ಹೇಗೆ ಎಲ್ಲ ಕಡೆಗೆ ತನ್ನ ಪ್ರಕಾಶವನ್ನು ತೋರುತ್ತದೆಯೋ ಹಾಗೆ ಗರುಡ ವಾಹನನಾಗಿರುವಂತಹ ಪರಮಾತ್ಮ ತಾನೇ ಅನಂತ ರೂಪದಿಂದ ಎಲ್ಲ ಕಡೆಗೆ ವ್ಯಾಪಿಸಿದ್ದು, ಜೀವರ ಒಳಗೆ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಗೆ ವ್ಯಾಪಿಸಿದ್ದು ಅವರವರ ಕರ್ಮಕ್ಕನುಸಾರವಾಗಿ ಮಾಡ್ತಾ ಇದ್ದಾನೆ. ಆದರೆ ತನ್ನ ಮಹಿಮೆಯನ್ನು ತೋರಿಸೋದಿಲ್ಲ ಅಂತ ಹೇಳ್ತಾ ಇದ್ದ. ಆದ್ದರಿಂದ ಇದನ್ನು ಮೊದಲು ತಿಳಿದುಕೋ. ಪರಮಾತ್ಮ ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ ಅಂತ ತಿಳಿದುಕೊಳ್ಳದೆ ನೀನೇನು ಮಾಡಿದ್ರು ಪರಮಾತ್ಮ ಅನುಗ್ರಹ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ. ಹೇಗೆ ಒಂದು ಬಿಳಿಯ ಬಟ್ಟೆಯನ್ನು ಅಗ್ನಿಯಲ್ಲಿ ಹಾಕಿದರೂ ಸುಡದೇ ಇರುವಂತಹ ರಸದಿಂದ ಅದನ್ನು ತೋಯಿಸಿ ಅಗ್ನಿಯಲ್ಲಿ ಹಾಕಿರೋದು ಸುಡುವುದಿಲ್ಲವೋ, ಅದೇ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿ ಇದ್ದಂತಹ ಮನುಷ್ಯನಿಗೆ, ಆ ಭಕ್ತಿ ರಸದಲ್ಲಿ ತೊಯ್ದಂತಹ ಮನುಷ್ಯನಿಗೆ ಈ ಸಂಸಾರದಲ್ಲಿದ್ದರೂ ಈ ಸಂಸಾರ ಬಾಧೆಗಳು ಅವನಿಗೇನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಎಲ್ಲ ನದಿಗಳು ಹರಿದು ಸಮುದ್ರದಲ್ಲಿ ಹೋಗಿ ಸೇರುತ್ತವೆಯೋ ಅದೇ ರೀತಿಯಾಗಿ ಮೂರು ಗುಣ ಮಾನಿಯಾಗಿರುವಂತಹ ಮಹಾಲಕ್ಷ್ಮಿ ದೇವಿ ಪರಮಾತ್ಮನ ಜೊತೆಗೆ ಎಲ್ಲ ಕಾಲದಲ್ಲೂ ಇದ್ದಾಳೆ. ದೇಶಕಾಲದಿಂದ ಸಮಳಾಗಿ ಗುಣದಿಂದ ಅಸಮಳಾಗಿರ್ತಾಳೆ. ಅಂತಹ ಮಹಾಲಕ್ಷ್ಮಿ ದೇವಿ ಪರಮಾತ್ಮ ಸ್ಮರಣೆಯನ್ನು ಮಾಡು ಅಂತ ಹೇಳ್ತಾರೆ. ಅದಾದ ಮೇಲೆ ಪರಮಾತ್ಮನನ್ನಂತೂ ನಿಂದಿಸಲೇಬೇಡ, ಪರಮಾತ್ಮನ ಭಕ್ತರನ್ನು ನಿಂದಿಸಬೇಡ. ತಾಳನು ತನ್ನವರ ಅವಹೇಳನವ, ಅಬ್ಬರದ ಹೆದ್ದೈವನಿವ ಇನ್ನೊಬ್ಬರನ್ನು ಲೆಕ್ಕಿಸನು. ಹೇಗೆ ತಾಯಿಗೆ ತನಗೆ ಬೈದರೆ ನಡೆಯುತ್ತೆ,
ಆದರೆ ಮಕ್ಕಳಿಗೆ ಬೈದ್ರೆ ಆಕೆಗೆ ಸಹನೆ ಆಗೋದಿಲ್ಲ, ತಾನು ಬೈತಾಳೆ ಬೇಕಾದ್ರೆ. ಅದೇ ಆ ಕೂಸಿನ ತಂದೆಯಾಗಿರುವಂತಹ ಗಂಡ ಬೈದರೂ ಆಕೆಗೆ ಸೇರೋದಿಲ್ಲ, ಯಾಕ್ರಿ ನನ್ನ ಕೂಸಿಗೆ ಬೈತೀರ, ಆಕಿನ ಅವನದು ಕೂಸಿರ್ತದೆ. ಇದು ತಾಯಿಯ ಸ್ವಭಾವ. ಹಾಗೆ ಪರಮಾತ್ಮನಿಗೆ ಜಗತ್ತಿಗೆ ತಾಯಿಯಾಗಿರುವಂತಹ ಪರಮಾತ್ಮನಿಗೆ ಅವನ ಭಕ್ತರಿಗೆ ಬೈದರೆ ಅವನಿಗೆ ಸರಿಯಾಗೋದಿಲ್ಲ. ಅವನ ಭಕ್ತರ ನಿಂದೆಯನ್ನು ಮಾಡಬೇಡಿ. ಆದ್ದರಿಂದ ಪರಮಾತ್ಮನ ಭಕ್ತರಿಗೆ ಮರ್ಯಾದೆಯನ್ನು ಕೊಡ್ರಿ. ಮತ್ತೆ ಹೇಳ್ತಾ ಇದ್ದಾರೆ, ಪರಮಾತ್ಮ ಚೇತನ ಅಚೇತನ ಸರ್ವರಲ್ಲಿ ಇದ್ದುಕೊಂಡು ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ನಿರಂತರ ಸರ್ವತ್ರದಲ್ಲಿ ವ್ಯಾಪಿಸಿ ತಿಳಿಸಿಕೊಳ್ಳದಲೆ ನಮಗೆ ವಿಷಯ ಸುಖದಲ್ಲಿ ಇದು ಮಾಡ್ತಾ ಇದ್ದಾನೆ. ಆ ಪರಮಾತ್ಮನಿಗೆ ಬೇಡಬೇಕು, ಪರಮಾತ್ಮ ನಿನ್ನನ್ನು ಮರೆಯದಂತೆ ನನ್ನನ್ನು ರಕ್ಷಣೆ ಮಾಡು, ಇಷ್ಟೇ ಪರಮಾತ್ಮನಲ್ಲಿ ಯಾವಾಗಲೂ ಬೇಡ್ಕೋಬೇಕು. ಊಟ ಮಾಡಬೇಡ, ತಿನ್ನಬೇಡ, ತೊಡಬೇಡ, ಇದು ಯಾವುದೂ ಹೇಳಿಲ್ಲ. ಅದು ಎಲ್ಲ ಸಮಯದಲ್ಲಿ ನಿನ್ನಿಂದ ಬಂದಿದೆ, ಇದು ನಿನಗೆ ಅಹಂಕಾರ ಬರದಂತೆ ನೋಡಿಕೋ ಅಂತ ಹೇಳಿ ಆ ಪರಮಾತ್ಮನಿಗೆ ಕೇಳಬೇಕು. ಇಷ್ಟು ಹೇಳಿ ಈ ಸಂಧಿಯನ್ನು ದಾಸರು ಮುಗಿಸ್ತಾ ಇದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.